ದುವರೆಗೂ ನನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ಕಾದದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ಕಾದದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ಕಾದದು ನಿನ್ನ ಕೃಪೆಯೇ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ. ನೂತನ ಸೃಷ್ಟಿಯಾಗಿ ನನ ಮಾಡಿದು ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ ಕಾದದು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದ್ದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿದ್ದು ನಿನ್ನ ಕೃಪೆ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದ್ದು ನಿನ್ನ ಕೃಪೆ ತಾನೇ. ಅಗತ್ಯಗಳೆಲ್ಲವ ತೀರಿಸಿ ಸಿದ್ದು ನಿನ್ನ ಕೃಪೆ ತಾನೇ. ಕೊರತೆಗಳೆಲ್ಲವ ನೀಗಿಸಿದು ನಿನ್ನ ಕೃಪೆ ತಾನೇ. ಕರ ಹಿಡಿದು ನನ್ನನ್ನು ನಡೆಸಿದು ನಿನ್ನ ಕೃಪೆ ತಾನೇ. ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ, ನಿನ್ನ ಕೃಪೆ ತಾನೇ. ಇದುವರೆಗೂ ನನ ನಡೆಸಿದು ನಿನ್ನ ಕೃಪೆ ತಾನೇ. ಇದುವರೆಗೂ ನನ ಕಾದದು ನಿನ್ನ ಕೃಪೆ ತಾನೇ.
ದೇವರಿಂದ ಬಂದಂತ ಕರೆ ಎಂಬುದಾಗಿ ನಾನು ಇದನ್ನ ಸ್ಟಡಿ ಮಾಡಿದ್ದೇನೆ ಪ್ರಿಯರೇ. ದೇವರಿಂದ ಬಂದಂತ ಕರೆ ಎಂಬುದಾಗಿ ನಾವು ನೋಡುವಾಗ ದೇವರು ನಮ್ಮನ್ನು ಯಾವುದಕ್ಕಾಗಿ ಯಾವುದಕ್ಕೋಸ್ಕರ ಕರೆದಿದ್ದಾನೆ, ದೇವರು ಕರೆಬೇಕೆಯನ್ನು ಕಿವಿಗೊಟ್ಟು ಕೇಳಿ ನಾವು ಯಾವ ಕೆಲಸ ಮಾಡುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ನಾವು ನೋಡುವ ಪ್ರಕಾರ ಯೂದನ ಪುಸ್ತಕದಲ್ಲಿ 1:2 ದೇವರು ಈ ರೀತಿಯಾಗಿ ಕರೆಯಲ್ಪಟ್ಟಿದ್ದಾನೆ. ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡುವಾಗ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆಯಲ್ಲೂ ಕೂಡ ನಾವು ನೋಡುವಾಗ ದೇವರು ಕರೆಯುವಂತ ದೇವರು ಕರೆದಿದ್ದಾನೆ ಸಭೆಯಾಗಿ ಎಂಬುದಾಗಿ ನಾವು ಹೇಳಿದರೆ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. 2 ನಾವು ನೋಡುವಾಗ ಸಭೆಯಲ್ಲಿ ಇರುವಂತ ಎಲ್ಲಾ ಸದಸ್ಯರು ಮತ್ತು ಸಭೆಯಲ್ಲಿ ಇರುವ ಎಲ್ಲಾ ದೇವ ಜನರು ಕೂಡ ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಕ್ಕೆ 4:1 ಕೂಡ ನಾವು ಈ ರೀತಿಯಾಗಿ ನೋಡುತ್ತೇವೆ ಪ್ರಿಯರೇ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ಅಂದರೆ ಯಾವ ಕಾರಣಕ್ಕಾಗಿ ಕರೆದಿದ್ದೇನೆ, ಕರೆದಿರುವಂತ ಕಾರಣದಲ್ಲಿ ನಾವು ಯಾವ ರೀತಿಯಾಗಿ ದೇವರಿಗೆ ಯೋಗ್ಯವಾದ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದರಲ್ಲಿ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಪೌಲನು ಮತ್ತು ಪೇತ್ರನನ್ನು ನೋಡುವಾಗ ದೇವರು ಇವರಿಬ್ಬರಲ್ಲಿ ಕೂಡ ಯಾರನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಪೌಲನನ್ನು ಕರೆದನು ಎಂಬುದಾಗಿ ನಾವು ಹೇಳಬಹುದು. ನಮ್ಮ ದೇವರು ಕರೆಯುವಾಗ ದೇವರ ಮುಂದೆ ನಮಗೆ ಇರುವಂತ ಬಲ, ಜ್ಞಾನ, ಶಕ್ತಿ, ವಿದ್ಯೆ ಯಾವುದು ಕೂಡ ದೇವರ ಮುಂದೆ ನಿಲ್ಲುವುದಿಲ್ಲ. ಆದರೆ ದೇವರು ಕರೆಯುವಾಗ ದೇವರು ನಡೆಸುತ್ತಾನೆ ಮತ್ತು ದೇವರು ನೇಮಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ದೇವರಿಂದ ಬಂದಂತ ಜ್ಞಾನ ಮತ್ತು ದೇವರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂತ 5 ರೋಮಪುರದವರಿಗೆ ಬರೆದ ಪತ್ರಿಕೆ 8:29-30 ತನಕ ನಾವು ನೋಡುವಾಗ ದೇವರನ್ನು ತಿಳಿದುಕೊಂಡವರು ಎಂಬುದಾಗಿ, ಮತ್ತು ಎರಡನೇದಾಗಿ ದೇವರು ಕರೆಯಲ್ಪಟ್ಟವರು ಎಂಬುದಾಗಿ, ದೇವರು ನೇಮಿಸಿದವರು ಎಂಬುದಾಗಿ, ದೇವರು ನಿರ್ಣಯಿಸಿದ್ದನ್ನು ಮಹಿಮೆಯ ಪದವಿಗೆ ಸೇರುತ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯಾವುದಕ್ಕಾಗಿ ನಮ್ಮನ್ನು ದೇವರು ಕರೆಯಲ್ಪಟ್ಟಿದ್ದಾನೋ, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯ. ಅದೇ ರೀತಿಯಾಗಿ 1:10 ಕೂಡ ನಾವು ನೋಡುತ್ತೇವೆ, ಮೊದಲು ನೀವು ಪ್ರಜೆಗಳಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ನಾವು ಈ ಲೋಕದಲ್ಲಿ ಜೀವಿಸುವಾಗ, ಅನ್ಯರಾಗಿ ನಾವು ಜೀವಿಸಿರುವಾಗ, ಈ ಒಂದು ಸತ್ಯ ಏನು ಎಂಬುದಾಗಿ ನಮಗೆ ತಿಳಿದೇ ಇರುವಾಗ ನಾವು ಲೋಕದ ಜನರಾಗಿ ಈ ಲೋಕದಲ್ಲಿರುವಂತಹ ಆಸೆ ಆಕಾಂಕ್ಷೆಗಳಿಗೆ ನಾವು ಒಳಗಾಗಿ ಜೀವಿಸುವಂತ ನಾವಾಗಿದ್ದೇವೆ ಪ್ರಿಯರೇ. ಆದರೆ ದೇವರನ್ನು ನಾವು ಕಂಡುಕೊಂಡ ಮೇಲೆ, ದೇವರ ಭಕ್ತಾದಿಗಳು ಎನಿಸಿಕೊಂಡ ಮೇಲೆ, ಅಥವಾ ದೇವ ಜನರು ಎನಿಸಿಕೊಂಡ ಮೇಲೆ, ದೇವರು ನಮ್ಮ ಮೇಲೆ ಇಟ್ಟಿರುವಂತ ಒಂದು ಅಪಾರವಾದಂತ ಕರವಿಕೆ ಏನು ಎಂಬುದಾಗಿ ನಾವು ನೋಡುವಾಗ ಎಫೆಸ ಬರೆದ ಪತ್ರಿಕೆ 2:19 ದೇವರು ದೇವ ಜನರೊಂದಿಗೆ ಒಂದೇ ಸ್ಥಾನವಾದರೂ ದೇವರ ಮನೆಯವರು ಆಗಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವು ಯಾರ್ಯಾರು ಅಥವಾ ಯಾವ ಯಾವ ಜಾತಿಗೆ ಸಂಬಂಧಪಟ್ಟವರು ಅಥವಾ ಯಾವ ಯಾವ ಗ್ರಾಮದಲ್ಲಿ ವಾಸಿಸುವಂತವರು ನಾವು ಆಗಿದ್ದರೂ ಕೂಡ ದೇವರ ಸನ್ನಿಧಾನದಲ್ಲಿ ನಾವು ಒಂದೇ ಆತ್ಮವನ್ನು ಹೊಂದಿಕೊಳ್ಳವರಾಗಿ, ಒಂದೇ ತಂದೆಯ ಮಕ್ಕಳಾಗಿ ನಾವು ಜೀವಿಸುತ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಯೋಹಾನನು ಬರೆದಿರುವ ಸುವಾರ್ತೆ 17:17 ಕೂಡ ನಾವು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರೀಸ್ತನಾಗುವುದಕ್ಕಾಗಿ ಕರೆಯಲ್ಪಟ್ಟ ಹಾಗೂ ಕ್ರೀಸ್ತನವರು ನಾವು ಆಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಂದರ್ಭದಲ್ಲಿ ಅನೇಕ ಕಷ್ಟಗಳಿಗೋಸ್ಕರ,
ಅನೇಕರಿಗೋಸ್ಕರ ನಾವು ಅನೇಕರು ರಕ್ಷಣೆ ಹೊಂದಬೇಕೆಂಬುದಾಗಿ, ಅನೇಕರು ದೇವರ ಕಡೆಗೆ ಬರಬೇಕೆಂಬುದಾಗಿ, ಅನೇಕ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕರೆದಿರುವುದ ಒಂದು ಉದ್ದೇಶ ಇದೇನೆ. ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಈ ಒಂದು ಸತ್ಯ ನಮಗೆ ತಿಳಿದಿರಲಿಲ್ಲ, ಈ ಒಂದು ಸತ್ಯದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಯಾರೋ ಒಬ್ಬ ದೈವ ಸೇವಕರು ನಮಗೆ ಈ ಒಂದು ಯೇಸು ಕ್ರಿಸ್ತನನ್ನ ಪರಿಚಯ ಮಾಡಿಕೊಟ್ಟ ನಂತರ ನಾವು ಈ ಸತ್ಯವೇದದಲ್ಲಿರುವಂತ ಈ ಒಂದು ಸತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಸತ್ಯವನ್ನು ತಿಳಿದುಕೊಂಡ ಮೇಲೆ ನಾವು ಕೂಡ ಅನೇಕ ಜನರು ರಕ್ಷಣೆ ಹೊಂದಬೇಕೆಂಬುದಾಗಿ, ಅನೇಕ ಜನರನ್ನು ನಾವು ಕೂಡ ಕರ್ತನ ರಾಜ್ಯದಲ್ಲಿ ಸೇರಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ, ದೇವರ ರಾಜ್ಯದಲ್ಲಿ ದೇವರ ಒಂದು ಸುವಾರ್ತೆಯನ್ನು ಹೇಳುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೆನೆಸಿಕೊಳ್ಳುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ದೇವರ ಸೇವಕರಾಗಿರುವಂತ ನಾವು ನಮ್ಮನ್ನು ದೇವರು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಕೂಡ 1 ಕೊರಿಂಥ 7:23 ನಾವು ನೋಡುತ್ತೇವೆ. ಪ್ರಿಯರೇ, ನೀವು ಕ್ರಯಕ್ಕೆ ತೆಗೆದುಕೊಳ್ಳುವವರಾಗಿದ್ದೀರಿ. ಪ್ರಿಯ ದೇವರ ಮಕ್ಕಳ, ನಾವು ದೇವರು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನಾವು ನೆನೆಸುತ್ತೇವೆ. ಅದೇ ರೀತಿಯಾಗಿ ರೋಮ 8:28 ಕೂಡ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದೀರಿ. ಕರೆಯಲ್ಪಡುವುದಕ್ಕೆ ಮೊದಲೇ ದೇವರ ಒಂದು ಉದ್ದೇಶ ವಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ನಮ್ಮನ್ನು ಕರೆಯುವುದಕ್ಕಿಂತ ಮುಂಚೆ ನಮ್ಮ ಮೇಲೆ ದೇವರಿಗೆ ಒಂದು ಉದ್ದೇಶ ವಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ Ephesians 2:10 ಕೂಡ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು, ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕು ಎಂಬುದಾಗಿ ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ಸತ್ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ನಾವು ನೋಡುವಾಗ, ಅನೇಕ ಜನರಿಗೆ ಊಟ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕೂಡ ನಾವು ಊಟ ಕೊಡಬೇಕು, ಬಟ್ಟೆ ಇಲ್ಲದೆ ಇರುವಂತಹ ಸಮಯದಲ್ಲಿ ಕೂಡ ನಾವು ಬಟ್ಟೆಯನ್ನು ಕೊಡಬೇಕು, ಬಂದಂತ ದೈವ ಸೇವಕರಿಗೆ ಅತಿಥಿ ಸತ್ಕಾರ್ಯಗಳನ್ನು ಕೂಡ ನಾವು ಮಾಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಬೇರೆ ಅದೇ ರೀತಿಯಾಗಿ 4 Romans 9:24 ಕೂಡ ನಾವು ನೋಡುತ್ತೇವೆ, ಯಹೂದ್ಯರೊಳಗಿಂದ ಕರೆದ ಅನ್ಯ ಜನರೊಳಗಿಂದ ಕರೆದನು, ಯಾಕಂದರೆ ನಾವೆಲ್ಲ ಕ್ರಿಸ್ತನವರು ಆಗಿದ್ದೇವೆ. ಕ್ರಿಸ್ತನವರು ಆಗುವುದಕ್ಕಾಗಿ ದೇವರು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವೆಲ್ಲರೂ ಕೂಡ ದೇವರನ್ನು ನಂಬುವುದಕ್ಕಿಂತ ಮೊದಲು ನಾವೇನಾಗಿದ್ದೇವೋ ನಮಗೆ ಗೊತ್ತಿಲ್ಲ. ದೇವರನ್ನು ನಂಬಿಕೊಂಡ ಮೇಲೆ ನಾವು ದೇವರ ಮಕ್ಕಳಾಗಿದ್ದೀವಿ, ಅಥವಾ ದೇವರ ಪ್ರಜೆಗಳಾಗಿದ್ದೀವಿ, ಅಥವಾ ದೇವರ ಸೇವಕರಾಗಿ ದೇವರು ನಮ್ಮನ್ನು ಕರೆಯಲ್ಪಟ್ಟಿದ್ದೇನೆ. ಅದೇ ರೀತಿಯಾಗಿ ನಾವು ನೋಡುವಾಗ 1 Corinthians 1:26 ಕೂಡ ನಾವು ನೋಡುತ್ತೇವೆ, ದೇವರು ಯಾರನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಜ್ಞಾನಿಗಳನ್ನು ಕರೆದಿಲ್ಲ, ಅಧಿಕಾರಿಗಳನ್ನು ಕರೆದಿಲ್ಲ, ಬಲಿಷ್ಠರನ್ನು ಕೂಡ ಕರೆದಿಲ್ಲ. ದೇವರು ಎಂಥವರನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಜ್ಞಾನಿಗಳನ್ನು, ಬಲಿಷ್ಠರನ್ನು, ಅಥವಾ ಕುಲಹೀನತರನ್ನು ಅವಮಾನ ಪಡಿಸುವುದಕ್ಕಾಗಿ, ಜ್ಞಾನ ಇಲ್ಲದೆ ಇರುವಂತ ಬಡವರಾಗಿರುವಂತ ನಮ್ಮನ್ನು, ಶಕ್ತಿ ಇಲ್ಲದೆ ಇರುವಂತ ನಮ್ಮನ್ನು, ಅಜ್ಞಾನಿಗಳಾಗಿರುವಂತ ನಮ್ಮನ್ನು, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನತರನ್ನು ದೇವರು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಜ್ಞಾನ ಉಳ್ಳವಂತವರು ಇದ್ದಾರೆ, ಎಷ್ಟೋ ಬಲ ಉಳ್ಳವಂತವರು ಇದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಪದವಿಯಲ್ಲಿರುವಂತವರು ಇದ್ದಾರೆ. ಅಂತಹ ಪದವಿಯಲ್ಲಿರುವಂತವರನ್ನು, ಒಳ್ಳೆಯ ಜ್ಞಾನ ಇರುವಂತವರನ್ನು, ಒಳ್ಳೆಯ ಬಲ ಇರುವಂತವರನ್ನು ದೇವರು ಕರೆದಿಲ್ಲ. ಆದರೆ ದೇವರು ಯಾರನ್ನು ಕರೆದಿದ್ದಾನೆ ಎಂಬುದಾಗಿ ನೋಡುವಾಗ, ಜ್ಞಾನ ಇಲ್ಲದೆ ಇರುವಂತ ನಮ್ಮನ್ನು, ಬುದ್ಧಿ ಇಲ್ಲದೆ ಇರುವಂತ ನಮ್ಮನ್ನು, ಬಲ ಇಲ್ಲದೆ ಇರುವಂತ ನಮ್ಮನ್ನು, ಈ ಲೋಕದಲ್ಲಿರುವಂತ ಬಲಿಷ್ಠರನ್ನು ಅವಮಾನ ಪಡಿಸುವುದಕ್ಕಾಗಿ ಬಲ ಇಲ್ಲದೆ ಇರುವಂತ ನಮ್ಮನ್ನು ದೇವರು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ ಯೋಹಾನನು ಬರೆದಿರುವ ಸುವಾರ್ತೆಯಲ್ಲಿ 19:11 ನೋಡುವಾಗ,
ದೇವರು ನಮಗೆ ಅಧಿಕಾರವೂ ಕೊಟ್ಟಿಲ್ಲ, ಇಲ್ಲದೆ ಇರುವಾಗ ದೇವರು ಕರೆದಿದ್ದಾನೆ. ದೇವರು ಈ ಲೋಕದಲ್ಲಿರುವಂತ ಎಲ್ಲರ ಮೇಲೂ ಕೂಡ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದರೆ ಅಧಿಕಾರ ಕೊಟ್ಟಿರುವುದು ಯಾವುದರ ಮೇಲೆ ಎಂಬುದಾಗಿ ನಾವು ನೋಡುವಾಗ ಅನೇಕ ಜನರನ್ನು ದೇವರಿಗೆ ದೂರವಾಗಿ ಜೀವಿಸಿರುವಂತವರನ್ನು, ದೇವರ ರಾಜ್ಯಕ್ಕೆ ದೂರವಾಗಿ ಜೀವಿಸಿರುವಂತ ಅನೇಕ ವಿಗ್ರಹಾರಾಧನೆಗಳನ್ನು ಮಾಡುವಂತವರಿಗೆ, ಅಂತವರ ಮಧ್ಯದಲ್ಲಿ ಹೋಗಿ ನಾವು ದೇವರ ಸುವಾರ್ತನ ಹೇಳುವುದಕ್ಕಾಗಿ, ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ, ಅನೇಕರನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರು. ಅನೇಕ ಜನರಿಗೆ ನಾವು ದೇವರ ಸುವಾರ್ತೆಯನ್ನು ಹೇಳುವುದಕ್ಕಾಗಿ, ಸುವಾರ್ತೆ ಹೇಳುವಂತ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ರೋಮ 11:17-18 ತನಕ ನೋಡುವಾಗ, ಒಂದು ಮರಕ್ಕೆ ನಾವು ಕಸಿ ಮಾಡಲ್ಪಟ್ಟವರಾಗಿ ಇದ್ದೇನೆ, ಒಂದು ಮರಕ್ಕೆ ನಾವು ಕಸಿ ಮಾಡಲ್ಪಟ್ಟವರಾಗಿ ಇದ್ದೇನೆ ಎಂಬುದಾಗಿ ನಾವು ನೋಡುವಾಗ, ಒಂದು ಗಿಡವನ್ನು ಕಸಿ ಮಾಡಿ ಇನ್ನೊಂದು ಗಿಡವನ್ನು ಅದಕ್ಕೆ ಜೋಡಿಸಿ ಅದನ್ನು ನಾವು ನೆಡುವಾಗ ಆ ಒಂದು ಗಿಡ ಬೆಳೆದು ಅದು ದೊಡ್ಡದಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರ. ಅದೇ ರೀತಿಯಾಗಿ ಗಲಾತ್ಯ ಪತ್ರಿಕೆ 5:13 ಕೂಡ ನಾವು ನೋಡುತ್ತೇವೆ, ನಾವು ಈ ಲೋಕದಲ್ಲಿ ನಾವು ಸ್ವತಂತ್ರರಾಗಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಸ್ವತಂತ್ರವಾಗಿರಬೇಕೆಂಬುದಾಗಿ ನಾವು ನೋಡುವಾಗ, ನಾವು ಯಾರಿಗೂ ಕೂಡ ಅಧೀನರಾಗದಂತೆ, ಯಾರ ಕೈ ಕೆಳಗಡೆ ಕೂಡ ನಾವು ಜೀವಿಸದಂತೆ, ಮುಖ್ಯವಾಗಿ ನಾವು ಎಷ್ಟೋ ಸಲ ವಿಗ್ರಹಾರಾಧನೆಗಳನ್ನು ಮಾಡುತ್ತಾ ಆ ವಿಗ್ರಹಾರಾಧನೆಗಳಿಗೆ ನಾವು ಅಧೀನರಾಗಿ ಜೀವಿಸಿರುವಂತ ನಮ್ಮನ್ನು ದೇವರು ಆ ಒಂದು ವಿಗ್ರಹಾರಾಧನೆಯಿಂದ ಅಥವಾ ಆ ಒಂದು ಪಾಪದ ಕೃತ್ಯದಿಂದ ದೇವರು ನಮ್ಮನ್ನು ಪ್ರತ್ಯೇಕವಾಗಿ, ನೀವು ಈ ಒಂದು ಪಾಪದ ಪಾಲಿಗೆ ಜೀವಿಸಬಾರದು ಅಥವಾ ಈ ಒಂದು ವಿಗ್ರಹಾರಾಧನಾ ಪಾಲಿಗೆ ನೀವು ಜೀವಿಸಬಾರದು ಎಂಬುದಾಗಿ ನಾವು ತಮ್ಮಷ್ಟಕ್ಕೆ ತಾವೇ ಸ್ವತಂತ್ರವಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದನು ಪ್ರಿಯರೇ. ಅದೇ ರೀತಿಯಾಗಿ ದೇವರು ಹೇಳಿರುವ ಪ್ರಕಾರ ಮಗನ ಮುಖಾಂತರ ಶಾಶ್ವತವಾಗಿ ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ತಂದೆಯಾಗಿರುವಂತಹ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸತ್ತು ಸಮಾಧಿಯಾಗಿ ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಯೋಹಾನನು ಬರೆದಿರುವ ಸುವಾರ್ತೆ 3:16 ನಾವು ನೋಡುವಾಗ, ತಂದೆಯಾಗಿರುವಂತಹ ಯೇಸು ದೇವರು ಮಗನ ರೂಪದಲ್ಲಿ, ಆ ಯೇಸು ಕ್ರಿಸ್ತನಾಗಿ ಮಗನ ರೂಪದಲ್ಲಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಎಫೆಸ ಬರೆದ ಪತ್ರಿಕೆ 4:4 ಕೂಡ ನಾವು ಈ ರೀತಿಯಾಗಿ ನೋಡುತ್ತೇವೆ, ನಾವೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ. ನಾವೆಲ್ಲ ಸಾಮಾನ್ಯ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಾವು ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ನಾವೆಲ್ಲರೂ ಕೂಡ ತಂದೆಯಾಗಿರುವಂತಹ ಯೇಸು ಕ್ರಿಸ್ತನು ಒಂದೇ ಆತ್ಮ ಉಳ್ಳವರಾಗಿ, ಒಂದೇ ತಂದೆಯ ಮಕ್ಕಳಾಗಿ ಅಥವಾ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದನು ಪ್ರಿಯರೇ. ನಾವೆಲ್ಲರೂ ಕೂಡ ಸಾಮಾನ್ಯ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ, ಅಂದರೆ ಯೇಸು ಕ್ರಿಸ್ತನು ತೋರಿಸಿಕೊಟ್ಟಿರುವಂತ ಆ ಒಂದು ಪದವಿಯನ್ನು ನಾವು ನಿರೀಕ್ಷಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ನೋಡುವಾಗ ದೇವರು ಈ ಲೋಕದಿಂದ ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಯಾವುದಕ್ಕಾಗಿ ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಅಥವಾ ದೇವರು ನಮ್ಮನ್ನು ಕರೆಯಲ್ಪಟ್ಟಿರುವುದು ಯಾವ ಒಂದು ಉದ್ದೇಶವನ್ನು ನಮ್ಮ ಮುಖಾಂತರ ನೆರವೇರಬೇಕು ಎಂಬುದಾಗಿ ನಾವು ನೋಡುವಾಗ ಕೊಲೊಸ್ಸೆ 3:15 ನಾವು ನೋಡುತ್ತೇವೆ, ನಾವು ಒಂದೇ ದೇಹಕ್ಕೆ ಸೇರಿದವರಾದದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ. ನಾವು ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ಸಂಕಟಗಳು ಬಂದರೂ ಕೂಡ, ಎಷ್ಟೇ ನಿಂದನೆಗಳು ಬಂದರೂ ಕೂಡ, ನಾವು ಒಬ್ರಿಗೋಸ್ಕರ ಒಬ್ರು ಆ ಪ್ರೀತಿಯಿಂದ, ತಾಳ್ಮೆಯಿಂದ, ಸಮಾಧಾನದಿಂದ ಒಬ್ರಿಗೋಸ್ಕರ ಒಬ್ರು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ 1 ತಿಮೋತಿ 6:12 ಕೂಡ ನಾವು ಈ ರೀತಿಯಾಗಿ ನೋಡುತ್ತೇವೆ,
ನಾವು ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ. ನಾವು ಶ್ರೇಷ್ಠವಾದಂತ ಹೋರಾಟವನ್ನು ನಾವು ಮಾಡಬೇಕು. ಆ ಶ್ರೇಷ್ಠವಾದ ಹೋರಾಟ ಏನು ಎಂಬುದಾಗಿ ನಾವು ನೋಡುವಾಗ, ಅನೇಕ ಜನರನ್ನು, ಕತ್ತಲಲ್ಲಿರುವಂತಹ ಜನರನ್ನು ಬೆಳಕಿಗೆ ತರುವುದೇ ಒಂದು ಹೋರಾಟ ಎಂಬುದಾಗಿ ನಾವು ನೋಡುತ್ತೇವೆ. ಅನೇಕ ಜನರು ಇನ್ನು ಆ ಟಿವಿಗಳಲ್ಲಿ ನಾವು ನೋಡುತ್ತೇವೆ ಮತ್ತು ಪೇಪರ್ ಮುಖಾಂತರಗಳನ್ನು ನೋಡುತ್ತೇವೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ದಿನದಲ್ಲಿ ಟಿವಿಗಳ ಮುಖಾಂತರ ಆ ದೇವರ ವಾಕ್ಯವನ್ನು ಕೇಳುವಂತವರು ಅನೇಕರಿದ್ದಾರೆ. ಆದರೂ ಕೂಡ ಅವರು ದೇವರನ್ನು ಅಂಗೀಕಾರ ಮಾಡಿಕೊಳ್ಳುತ್ತಾ ಇಲ್ಲ. ಆದುದರಿಂದ ನಾವು ಅಂತವರಿಗೆ ಆ ಮನೆ ಮನೆಗೂ ಹೋಗಿ ಅಥವಾ ಪ್ರತಿಯೊಬ್ಬರಿಗೂ ಕೂಡ ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆ ಒಂದು ಸುವಾರ್ತೆ ಅನ್ನುವಂತ ಆ ಒಂದು ಹೋರಾಟದಲ್ಲಿ ಆ ಒಂದು ಹೋರಾಟವನ್ನು ಮಾಡುವುದಕ್ಕಾಗಿ ಅಥವಾ ಆ ಹೋರಾಟವನ್ನು ನಾವು ಜಯಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ಅದೇ ರೀತಿಯಾಗಿ ಎಫೆಸ 6:12 ಕೂಡ ನಾವು ಈ ರೀತಿಯಾಗಿ ನೋಡುತ್ತೇವೆ. ನಾವು ಹೋರಾಡುತ್ತಿರುವುದು ರಾಜ್ಯ ತತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುತ್ತಿರುವವರಾಗಿ ನಾವು ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ ಅಥವಾ ದೇವ ಜನರೇ, ನಾವು ರಾಜ್ಯದ ತತ್ವಗಳ ಮೇಲೆ ಅಥವಾ ಅಧಿಕಾರಗಳ ಮೇಲೆ ಆಕಾಶ ಮಂಡಲದಲ್ಲಿರುವಂತ ದುರಾತ್ಮಗಳ ಸೇನೆಯ ಮೇಲೆಯೂ ಕೂಡ ನಾವು ಇವತ್ತಿನ ಸಮಯದಲ್ಲಿ ನಾವು ಹೋರಾಡುತ್ತಿದ್ದೇವೆ. ಪ್ರಿಯರೇ, ಮುಖ್ಯವಾಗಿ ನಾವು ನೋಡುವಾಗ ಕೆಲವು ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡುವಾಗ, ಕೆಲವು ಸಂದರ್ಭಗಳಲ್ಲಿ ಆರಾಧನೆ ಕೂಟಕಗಳನ್ನು ನಾವು ನಡೆಸುವಾಗ, ಆರಾಧನೆಗೆ ಸೇರಿ ಬಂದಿರುವಂತವರಲ್ಲಿ ನಾವು ಎಷ್ಟೋ ಜನರನ್ನ ನಾವು ನೋಡುತ್ತೇವೆ. ಆರಾಧನೆ ಮಾಡುವಂತ ಒಂದು ಸಮಯದಲ್ಲಿ ಎಷ್ಟೋ ಜನರಿಗೆ ದುರಾತ್ಮಗಳು ಬಂದು ಆರಾಧನೆಗೆ ಗಲಿಬಿಲಿ ಮಾಡುವುದನ್ನು ಕೂಡ ನಾವು ನೋಡುತ್ತೇವೆ. ಪ್ರೇರೆ, ಅಂತಹ ದುರಾತ್ಮಗಳು ಬಂದಿರುವಂತ ಆತ್ಮಗಳ ಮೇಲೆ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅಂತ ಒಂದು ಆತ್ಮಗಳ ಮೇಲೆ ನಾವು ಹೋರಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ನಾವು ನೋಡಿಕೊಳ್ಳುವವರಾಗಿದ್ದೇವೆ. ಅದೇ ರೀತಿಯಾಗಿ ಮುಖ್ಯವಾಗಿ ದೇವರು ನಮ್ಮನ್ನು ಕರೆದಿರುವುದು ಶ್ರೇಷ್ಠವಾದ ನಾಮದಿಂದ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೋಬನು ಬರೆದ ಪತ್ರಿಕೆ 2:7 ವಚನದಲ್ಲಿ ಕೂಡ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. ಪ್ರಿಯರೇ, ಶ್ರೇಷ್ಠವಾದ ನಾಮದಿಂದ ದೇವರು ಕರೆಯಲ್ಪಟ್ಟವರು ಆಗಿದ್ದಾನೆ ಎಂಬುದಾಗಿ. ಶ್ರೇಷ್ಠವಾದಂತ ಒಂದು ನಾಮ ನಾವು ಹಾಡಿನ ಮುಖಾಂತರ ನಾವು ಹೇಳುತ್ತೇವೆ, ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ನಾಮ ಎಂಬುದಾಗಿ. ಅಂತಹ ಒಂದು ಶ್ರೇಷ್ಠ ನಾಮದಿಂದ ದೇವರು ನಮ್ಮನ್ನು ಕರೆದಿದ್ದಾನೆ. ಶ್ರೇಷ್ಠವಾದಂತ ಒಂದು ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಶ್ರೇಷ್ಠವಾದ ಒಂದು ಸುವಾರ್ತೆಯನ್ನು ಹೇಳುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ ನಾವು ಕೂಡ 2 ಪೂರ್ವಕಾಲ ವೃತ್ತಾಂತ 7:14 ಕೂಡ ನಾವು ದೇವರ ವಾಕ್ಯವನ್ನು ಈ ರೀತಿಯಾಗಿ ನಾವು ಓದುತ್ತೇವೆ. ನನ್ನ ಹೆಸರಿನಿಂದ ಕರೆಯಲ್ಪಟ್ಟವರು ನನ್ನವರು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರ ನಾಮದಲ್ಲಿ ಯಾರ್ಯಾರನ್ನ ಕರೆದಿದ್ದಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳು ಅಥವಾ ದೇವರ ಭಕ್ತರು ಎಂಬುದಾಗಿ ನಾವು ನೆನೆಸಿಕೊಳ್ಳುತ್ತೇವೆ. ಆತನ ನಾಮದಲ್ಲಿ ಕರೆಯಲ್ಪಟ್ಟಿಲ್ಲ ಅಂದ್ರೆ ಆತನ ಮಕ್ಕಳಾಗುವುದಕ್ಕಾಗಿ ಅಥವಾ ಆತನ ಶಿಷ್ಯರಾಗುವುದಕ್ಕಾಗಿ ನಮಗೆ ಸಾಧ್ಯವಿಲ್ಲ. ಆತನ ನಾಮದಲ್ಲಿ ನಮ್ಮನ್ನು ಕರೆದಿದ್ದಾನೆ, ಆದುದರಿಂದ ನಾವು ಆತನವರೇ. ಆತನ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ 1 ಪೇತ್ರ 2:20-21 ಕೂಡ ನಾವು ನೋಡುತ್ತೇವೆ, ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದ ಇರುವುದಕ್ಕಾಗಿ ನಮ್ಮನ್ನು ದೇವರು ಕರೆಯಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಆದರೆ ನಾವು ಮಾಡುವಂತ ಒಂದು ಕಾರ್ಯ ಒಳ್ಳೆಯ ಕಾರ್ಯ ಆಗಿರಬೇಕು. ನಾವು ಮಾಡುವಂತ ಕಾರ್ಯದಲ್ಲಿ ಯಾವುದಕ್ಕೂ ಕೂಡ ನಾವು ಚಿಂತಿಸದೆ, ಯಾವುದಕ್ಕೂ ಕೂಡ ನಾವು ಚಿಂತಿಸದೆ ಶ್ರೇಷ್ಠವಾದಂತ ನಾವು ಬಹು ಪ್ರೀತಿಯಿಂದ ತಾಳ್ಮೆಯಿಂದ ಇರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರು ನಮ್ಮನ್ನು ಕರೆದಿರುವುದು ಎಂತಹ ಕರೆಯಬೇಕೆ ಅಂದರೆ ದೇವರ ಶ್ರೇಷ್ಠವಾದ
ಪದವಿಯನ್ನು ಅಥವಾ ದೇವರ ಶ್ರೇಷ್ಠವಾದ ಒಂದು ಕೆಲಸವನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಒಂದು ಪೇತ್ರ ಒಂದು ಒಂದನೇ ಅಧ್ಯಾಯ 6-7 ವಚನದಲ್ಲಿ ನಾವು ನೋಡುವಾಗ ಈ ಕಷ್ಟಗಳು ಬಂದರೂ ನಾವು ಸಂತೋಷದಿಂದ ಇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅನೇಕ ದೈವ ಸೇವಕರು ಅನೇಕ ದೇವ ಜನರಿಗೆ ಎಷ್ಟೋ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಾಗ ಕನಿಷ್ಠ 2 ವರ್ಷಗಳಿಂದ ನಾವು ನೋಡುತ್ತಿದ್ದೇವೆ ಪ್ರಿಯರೇ. ಈ ಒಂದು ಕರೋನಾ ವ್ಯಾಧಿಯಿಂದ ಎಷ್ಟೋ ಜನರು ಊಟವಿಲ್ಲದೆ ಅಥವಾ ಬಟ್ಟೆಗಳಿಲ್ಲದೆ ಎಷ್ಟೋ ಜನರು ಕಷ್ಟಪಡುವುದನ್ನ ನಾವು ನೋಡುತ್ತೇವೆ. ಆದರೂ ಕೂಡ ತಂದೆಯಾಗಿರುವಂತಹ ಯೇಸು ಕ್ರೈಸ್ತನನ್ನು ನಮ್ಮನ್ನು ಯಾವ ಒಂದು ಕಷ್ಟಕ್ಕೆ ಗುರಿಯಾಗದಂತೆ ಅಥವಾ ಯಾವುದೇ ಒಂದು ರೋಗಕ್ಕೆ ಗುರಿಯಾಗದಂತೆ ನಮ್ಮನ್ನು ಸಂತೋಷದಿಂದ ಸಾಕು ಸಲಹುತ್ತಿದ್ದಾನೆ ಪ್ರಿಯರೇ. ಈ ಕಷ್ಟಗಳು ಬಂದರೂ ನಾವು ಸಂತೋಷದಿಂದ ಇರಬೇಕು ಎಂಬುದಾಗಿ, ನಮಗೆ ಎಂತ ಕಷ್ಟ ಬಂದರೂ ಕೂಡ ನಮಗೆ ಎಂತ ನೋವು ಬಂದರೂ ಕೂಡ ನಾವು ಯಾವುದಕ್ಕೂ ಕೂಡ ಹಿಂಜರಿಯದೆ ದೇವರ ನಾಮದಲ್ಲಿ ನಾವು ಸಂತೋಷವುಳ್ಳವರಾಗಿ ಪ್ರತಿದಿನವೂ ಕೂಡ ರಾತ್ರಿ ಹಗಲು ಕೂಡ ನಾವು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಈ ಒಂದು ಕಷ್ಟ ಸಂಕಟಗಳು ಎಂಬುದಾಗಿ ನಾವು ನೋಡುವಾಗ ದಾನಿಯಲನ್ನು ಬರೆದ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ದಾನಿಯಲನ್ನು ಕೂಡ ಅವನು ಸಿಂಹಗಳ ಮಧ್ಯದಲ್ಲಿ ಇರುವಾಗ ಸಿಂಹಗಳ ಬಾಯನ್ನು ಮುಚ್ಚಿಸುವುದಕ್ಕಾಗಿ ದಾನಿಯಲನ್ನು ಕೂಡ ದಿನಕ್ಕೆ 3 ಸಲ ಮನಕಾಲುವರೆ ಪ್ರಾರ್ಥನೆ ಮಾಡಿದನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳ ದಾನಿಯಲನು ಪ್ರಾರ್ಥನೆಯನ್ನು ಕೇಳಿದಂತ ದೇವರು ಆ ಸಿಂಹಗಳ ಬಾಯಿಗಳನ್ನು ಮುಚ್ಚಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅಂತಹ ನಂಬಿಕೆಯಿಂದ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಅಂತ ಕಷ್ಟಗಳು ಬಂದರೂ ಕೂಡ ನಾವು ಸಂತೋಷವಾಗಿ ನಾವು ಜೀವಿಸಬೇಕು. ಪ್ರಿಯ ದೇವರ ಸೇವಕರೇ, 1 ಪೇತ್ರ 3:8-9 ನಾವು ನೋಡುವಾಗ ಆಶೀರ್ವಾದಿಸಿರಿ ಆಶೀರ್ವಾದಿಸಿರಿ, ಇದಕ್ಕಾಗಿ ನಿಮ್ಮನ್ನು ನಮ್ಮನ್ನು ಕರೆದನು ಕರೆಯಲ್ಪಟ್ಟವನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಎಂತಹ ಸಮಯದಲ್ಲಿದ್ದರೂ ಕೂಡ ಎಂತಹ ಕಷ್ಟದಲ್ಲಿದ್ದರೂ ಕೂಡ ನಾವೇನಾದರೂ ಕೂಡ ದೇವರು ನಮ್ಮನ್ನು ಆಶೀರ್ವಾದಿಸಿದ್ದಾನೆ. ದೇವರು ಆಶೀರ್ವಾದಿಸುವುದರಿಂದ ನಾವು ಇವತ್ತಿನ ಕಾಲದಲ್ಲಿ ಯಾವುದಕ್ಕೂ ಕೂಡ ನಾವು ಚಿಂತಿಸದೆ ಯಾವುದಕ್ಕೂ ಕೂಡ ನಾವು ಆಲೋಚನೆ ಮಾಡದೆ ನಾವಿವತ್ತು ದೇವರ ಸನ್ನಿಧಾನದಲ್ಲಿ ಧನ್ಯರಾಗಿ ನಾವು ಜೀವಿಸಿರುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ದೇವರು ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮನ್ನು ಆಶೀರ್ವಾದಿಸಿದ್ದಾನೆ. ಯಾವುದಕ್ಕೂ ಕೂಡ ಕುಂದು ಕೊರತೆಗಳು ಇಲ್ಲದಂತೆ ದೇವರು ನಮ್ಮನ್ನು ಕಾದು ಕಾಪಾಡುತ್ತಿದ್ದಾನೆ ಪ್ರಿಯರೇ. ಅದೇ ರೀತಿಯಾಗಿ ರೋಮ 12:14 ನಾವು ನೋಡುವಾಗ ನಿಮ್ಮನ್ನು ಹಿಂಸಿಸಿದವರನ್ನು ಆಶೀರ್ವಾದಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಈ ಒಂದು ದಿನಮಾನಗಳಲ್ಲಿ ನಾವು ನೋಡುವಾಗ ನಾವು ಒಂದು ಸುವಾರ್ತೆಯನ್ನು ಸಾರುವುದಕ್ಕೆ ಅನೇಕ ಹಳ್ಳಿಗಳ ಕಡೆ ನಾವು ಓಡುವಾಗ ಅನೇಕ ಜನರು ನಮ್ಮನ್ನು ನೋಡಿ ಹಿಂಸಿಸುವರು, ಅನೇಕ ಜನರು ನಮ್ಮನ್ನು ಬೈದು ಅಥವಾ ಒಡೆಯುವುದಕ್ಕೂ ಕೂಡ ಬಂದಂತವರ ಸಂದರ್ಭದಲ್ಲಿ ಕೂಡ ನಾವು ಎಲ್ಲಾ ಹಿಂಸೆಗಳನ್ನು ತಾಳಿಕೊಂಡು ಅಥವಾ ಎಲ್ಲಾ ಒಂದು ಕಷ್ಟಗಳನ್ನು ನಾವು ಅನುಭವಿಸಿ ಕಷ್ಟಗಳಿಂದ ಅಥವಾ ದುಃಖಗಳಿಂದ ಹಿಂಸೆಗಳಿಂದ ಕಣ್ಣೀರಿನಿಂದ ದೇವರು ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ ಕರೆಯಲ್ಪಟ್ಟನು. ಯಾಕಂದ್ರೆ ಪ್ರಿಯ ದೇವರ ಮಕ್ಕಳೇ, ತಂದೆಯಾಗಿರುವಂತ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿರುವಾಗ ಒಬ್ಬ ನರಮನುಷ್ಯನ ರೂಪದಲ್ಲಿ ಲೋಕಕ್ಕೆ ಬಂದಾಗ ಸೃಷ್ಟಿಕರ್ತನಾದಂತ ದೇವರಿಗೂ ಕೂಡ ಒಡೆಯುವುದು ಬಡೆಯುವುದು ಮತ್ತು ಉಗುಳುವುದು ಕೂಡ ದೇವರಿಗೂ ಕೂಡ ಅದು ತಪ್ಪಿದ್ದಲ್ಲ. ಆದರೂ ಕೂಡ ನಾವು ಕೇವಲ ನರ ಮನುಷ್ಯರು ನಾವು ಆಗಿದ್ದೇವೆ. ಆದರೆ ಯೇಸು ಕ್ರಿಸ್ತನು ನಿಜವಾದಂತಹ ದೇವರಾಗಿರುವುದರಿಂದ ಆ ಹಿಂಸೆಗಳನ್ನು ತಾಳಿಕೊಂಡನು, ಆ ಒಂದು ನೋವುಗಳನ್ನು ಅನುಭವಿಸಿದನು. ಪ್ರಿಯರೇ, ನಾವಾದರೆ ಈ ಲೋಕದಲ್ಲಿ ನಾವು ಬಲ ಇಲ್ಲದೆ ಇರುವಂತವರು, ಜ್ಞಾನ ಇಲ್ಲದೆ ಇರುವಂತವರು, ಬಲಶಾಲಿಗಳು ಕೂಡ ನಾವು ಆಗಿಲ್ಲ. ಆದುದರಿಂದ ದೇವರು ನಮ್ಮನ್ನು ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ ಪ್ರತ್ಯೇಕವಾಗಿ ಈ ಲೋಕದಿಂದ ದೇವರು ನಮ್ಮನ್ನು ಕರೆಯಲ್ಪಟ್ಟವನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತಾಯನು ಬರೆದಿರುವ ಸುವಾರ್ತೆ 14:5-13 ವಚನಗಳಲ್ಲಿ ಕೂಡ ನಾವು ನೋಡುತ್ತೇವೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾ ತರದ ಉಪ್ಪಿನ ರುಚಿ ಬಂದಿತು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕರೆದಿರುವುದು ಅನೇಕ ಜನರಿಗೆ ಸುವಾರ್ತೆಯನ್ನು ಹೇಳುವುದಕ್ಕಾಗಿ, ಸುವಾರ್ತೆಯನ್ನು ಹೇಳುವಂತವರು ಒಂದು ಒಳ್ಳೆಯ ರೀತಿಯಲ್ಲಿ ಉಪ್ಪು ಯಾವ ರೀತಿಯಾಗಿ ರುಚಿ ಕೊಡುತ್ತದೋ ಅದೇ ರೀತಿಯಾಗಿ
ಉಪ್ಪಾಗಿರುವಂತ ನಾವು ಕೂಡ ಉಪ್ಪಾಗಿ ಜೀವಿಸಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ನಾವೇ ಕಷ್ಟಗಳಲ್ಲಿ ನಿರತರಾಗಿದ್ದಾರೆ, ನಾವೇ ನಿಂದನೆಗಳಲ್ಲಿ ನಿರತರಾಗಿದ್ದಾರೆ, ಅಥವಾ ನಾವೇ ರೋಗಗಳಲ್ಲಿ ನಿರತರಾಗಿದ್ದಾರೆ, ನಾವು ಇನ್ಯಾರಿಗೆ ಸುವಾರ್ತೆಯನ್ನು ಹೇಳಬೇಕು? ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಆ ಉಪ್ಪು ಸಪ್ಪಗಾದರೆ ಆ ಒಂದು ಉಪ್ಪಿಗಿಂತ ರುಚಿ ಇನ್ನು ಬೇರೆ ಯಾವುದು ಕೂಡ ಇಲ್ಲ ಎಂಬುದಾಗಿ. ದೇವ ಸೇವಕರಾಗಿರುವಂತ ನಾವು ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಒಂದು ಸುವಾರ್ತೆಯನ್ನು ಸಾರಿಲ್ಲ ಅಂದರೆ, ಅಥವಾ ಯೇಸು ಕ್ರಿಸ್ತನ ಒಂದು ಆ ಒಂದು ಕರವಿಕೆಯನ್ನು ನಾವು ನೆರವೇರಿಸಿಲ್ಲ ಅಂದ್ರೆ, ನಾವು ಇನ್ನ ಯಾವ ಕೆಲಸಕ್ಕೆ ನಾವು ಯೋಗ್ಯರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಅದೇ ರೀತಿಯಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಾವು ಈ ಲೋಕದಲ್ಲಿರುವಂತಹ ಅನ್ಯರ ಜನರಿಗಿಂತ ನಾವು ಮೇಲ್ಪಟ್ಟವರಾಗಿದ್ದೀವಿ. ನಾವು ಈ ಲೋಕದಲ್ಲಿ ಈ ಲೋಕಕ್ಕೆ ನಾವು ಬೆಳಕಾಗಿದ್ದೇವೆ. ಆ ಬೆಳಕಿನಲ್ಲಿ ನಾವು ಏನು ಬೇಕಾದರೂ ಕೂಡ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ನಾವು ಮಾಡಬೇಕಾಗಿರ್ತದೆ. ಪ್ರಿಯರೇ, ನಾವು ಈ ಲೋಕಕ್ಕೆ ನಾವೇ ಕತ್ತಲಾಗಿದ್ದರೆ ನಾವಿನ್ನು ಯಾರಿಗೆ ಸುವಾರ್ತೆಯನ್ನು ಹೇಳಲಿ? ಅಥವಾ ನಾವು ಈ ಲೋಕಕ್ಕೆ ಉಪ್ಪಾಗಿದ್ದೀವಿ, ಆದುದರಿಂದ ದೇವರು ಕೂಡ ನಮ್ಮನ್ನು ಪ್ರತ್ಯೇಕವಾಗಿ ಈ ಲೋಕದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ಅದೇ ರೀತಿಯಾಗಿ ನಾವು ನೋಡುವಾಗ Ephesians 4:1 ಕೂಡ ನಾವು ನೋಡುತ್ತೇವೆ, ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ. ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ, ಆದುದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು, ಯೋಗ್ಯರಾಗಿ ಜೀವಿಸಬೇಕು. ನಾವು ಆತನ ಕರವಿಕೆಯನ್ನು, ಆತನ ಶ್ರೇಷ್ಠವಾದ ಒಂದು ಕರವಿಕೆಯನ್ನು ಕೂಡ ನಾವು ಅಂಗೀಕಾರ ಮಾಡಿಕೊಂಡು ಆತನ ಸೇವೆಯನ್ನು ನಾವು ಸಂಪೂರ್ಣವಾಗಿ ಆತನ ಸೇವೆ ಮಾಡಬೇಕೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರಿಂದ ಕರೆಯಲ್ಪಟ್ಟಂತಹ ಒಂದು ಉದ್ದೇಶ ಮುಖ್ಯವಾಗಿ ಇದೇನೆ, ದೇವರು ನಮ್ಮನ್ನು ಕರೆದಿರುವುದು ಏನಕ್ಕೆ ಎಂಬುದಾಗಿ ನಾವು ನೋಡುವಾಗ, ದೇವರ ಒಂದು ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಅಥವಾ ದೇವರ ಆ ಒಂದು ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ, ಅಥವಾ ದೇವರ ಒಂದು ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರು ನಮ್ಮನ್ನು ಕರೆದಿರುವಂತ ಒಂದು ಉದ್ದೇಶ ಇದೇನೆ ಪ್ರೇರೆ, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಅಥವಾ ದೇವರ ಒಂದು ಸಭೆಯನ್ನು ಕಟ್ಟುವುದಕ್ಕಾಗಿ. ಅನೇಕರು ಅಜ್ಞಾನದಲ್ಲಿರುವಂತವರನ್ನು ಜ್ಞಾನದ ಕಡೆಗೆ ತಿರುಗಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಇನ್ನ ಒಂದೇ ಒಂದು ವಚನವನ್ನು ನಾವು ಓದಿಕೊಂಡು ಈ ಒಂದು ಸಂದೇಶವನ್ನು ನಾವು ಮುಗಿಸಿಕೊಳ್ಳುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಒಂದು ದೇವರಿಂದ ಬಂದಂತ ಕರೆ, ಎರಡನೇದಾಗಿ ಎರಡನೇ ಹಂತದ ಒಂದು ಕರೆ ಏನು ಎಂಬುದಾಗಿ ನಾವು ನೋಡುವಾಗ, ಸಭೆಯಲ್ಲಿರುವಂತ ಎಲ್ಲಾ ಸದಸ್ಯರು ಕೂಡ ಮತ್ತು ಸಭೆಯಲ್ಲಿರುವಂತ ಎಲ್ಲಾ ದೇವ ಜನರು ಕೂಡ ದೇವರಿಂದ ಕರೆಯಲ್ಪಟ್ಟವರು ಆಗಿದ್ದೀರಿ. ಅದು ಯಾವುದು, ಯಾರೇ ಆಗಿರ್ಬೋದು, ಸ್ತ್ರೀಯರೇ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ಅಥವಾ ಆ ದೇವರಿಂದ ಕರೆಯಲ್ಪಟ್ಟಂತವರು ದೇವರ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ದೇವರ ಸುವಾರ್ತೆಯನ್ನು ಅಥವಾ ದೇವರ ಒಂದು ಕೆಲಸವನ್ನು ಮಾಡುವುದಕ್ಕಾಗಿ ಅನೇಕ ಬಡವರಿಗೆ ಅಥವಾ ಅನೇಕ ಅನ್ಯ ಜನರಿಗೆ ಸುವಾರ್ತೆಯನ್ನು ಹೇಳುವುದರ ಮುಖಾಂತರ ಅನೇಕ ಜನರನ್ನು ದೇವರ ಆಲಯದಲ್ಲಿ ತಂದು ಸೇರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತ 5 ಅಂಶಗಳು ಏನು ಅಂದರೆ, ದೇವರನ್ನು ತಿಳಿದುಕೊಂಡವರಾಗಿ ನಾವು ಜೀವಿಸಬೇಕು, ಮತ್ತು ದೇವರ ಒಂದು ಕರವಿಕೆಯನ್ನು ನಾವು ತಿಳಿದುಕೊಂಡು ಆ ಕರವಿಕೆಯ ಮಟ್ಟಿಗೆ ನಾವು ಜೀವಿಸಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ನಾವು ನೋಡುವಾಗ ದೇವರು ನೇಮಿಸಿರುವಂತ ಒಂದು ಶ್ರೇಷ್ಠವಾದ ಹೋರಾಟವನ್ನು ನಾವು ಕಡೆಗಣಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ದೇವರು ನಿರ್ಣಯಿಸಿದ್ದನ್ನು ನಾವು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರೇರೆ, ಅದೇ ರೀತಿಯಾಗಿ ನಾವು ಲಾಸ್ಟ್ ಒಂದು ವಾಕ್ಯವನ್ನು ನಾವು ನೋಡುವಾಗ ಮಹಿಮೆಯ ಪದವಿಗೆ ನಮ್ಮನ್ನು ಸೇರಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಈ ಲೋಕದಲ್ಲಿರುವಾಗ ಮಹಿಮೆ ಪದವಿ ಎಂಬುದಾಗಿ ನಾವು ನೋಡುವಾಗ
ಅಂತ ಒಂದು ಮಹಿಮೆ ಪದವಿ ಈ ಲೋಕದಲ್ಲಿ ನಮಗೆ ಸಿಗುವುದಿಲ್ಲ. ದೇವರಿಂದ ಕರೆಯಲ್ಪಟ್ಟಾದಂತ ನಾವು ದೇವರ ಒಂದು ಕರವಿಕೆಗೆ ಕಿವಿಗೊಟ್ಟು ಆ ದೇವರ ವಾಕ್ಯವನ್ನು ಕೇಳಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಆ ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥಿಸುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ ಆತನ ಒಂದು ಮಹಿಮೆಯ ಪದವಿ ನಮಗೆ ಸಿಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಅದರ ಹೆಚ್ಚಾಗಿ ದೇವರ ಒಂದು ಕರವಿಕೆಯನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ಹೇಳುವಂತ ಎಲ್ಲಾ ದೇವರ ವಾಕ್ಯಗಳನ್ನು ಕೂಡ ದೇವರು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ದೇವರು ಪರಿಪೂರ್ಣವಾಗಿ ಇನ್ನು ಹೆಚ್ಚಿನ ರೀತಿಯಾಗಿ ಬೇಕಾಗಿರುವಂತ ಒಂದು ಒಳ್ಳೆಯ ಜ್ಞಾನ ಬಲ ಆರೋಗ್ಯವನ್ನು ನನಗೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನೀವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್.